ಯಾರಾದರೂ ತನ್ನನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದ್ರೆ ಕೆಂಡ ಕೆಂಡ ಆಗ್ತಾನೆ ಈಗ ಪಾವನಿ ಕಥೆನೂ ಅದೇ ಅದಕ್ಕೆ ಆದಷ್ಟು ಬೇಗ ಈ ವಿಷಯನ ವಿಕ್ರಮ್ ಕಿವಿಗೆ ಹಾಕ್ಬಿಡಿ ಈ ಸಲ ನಾನು ಕಿವಿ ಊದಿನೋ ಅಥವಾ ಚಾಡಿ ಹೇಳಿನೋ ಈ ವಿಷಯ ವಿಕ್ರಮ್ ಗೊತ್ತಾಗೋ ಹಾಗೆ ಮಾಡಲ್ಲ ಶಶಿ ಹಾಗೆ ಮಾಡಿದ್ರೆ ಮೊನ್ನೆ ವೈಷ್ಣವಿ ಜೊತೆ ಚಾಲೆಂಜ್ ಹಾಕಿ ವೈಟ್ ಬೋರ್ಡ್ ಅಲ್ಲಿ ಸ್ಕೋರ್ ಬರ್ದಿರೋದನ್ನ ತೋರಿಸಿರೋ ಹಾಗಾಗುತ್ತೆ ವಿಕ್ರಮ್ ಇದನ್ನು ಪಾಸಿಟಿವ್ ಆಗಿ ತಗೊಂಡ್ರು ತಗೋಬಹುದು ಆ ರಿಸ್ಕೇ ಬೇಡ ಈ ಸಲ ನನ್ನ ಪ್ಲಾನ್ ಏ ಬೇರೆ ಇದೆ ಶಶಿ ವಿಕ್ರಮ್ ತಾನಾಗೆ ವಿಷಯ ತಿಳ್ಕೊತಾನೆ ನನಗೋಸ್ಕರ ಇಷ್ಟೆಲ್ಲ ಮಾಡೋ ಇವರಿಗೆ ನಾಳೆ ದಿನ ನಿಜ ಗೊತ್ತಾದ್ರೆ ಪರಿಸ್ಥಿತಿ ಹೇಗಾಗಬಹುದು ನಾನ್ ಪಾವನಿ ಅಲ್ಲ ಶ್ರಾವಣಿ ಅಂತ ಗೊತ್ತಾದ್ರೆ ಅವ್ರ ಏನ್ ಮಾಡಬಹುದು ನಾನು ಆ ಲೆಟರ್ ಹುಡುಗಿ ಹೆಸರಲ್ಲಿ ಆಟ ಆಡಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಏನ್ ಅನ್ಬಹುದು ಮಂಜುನಾಥ್ ಸ್ವಾಮಿ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮೈ ನಡ್ಕ ಬರುತ್ತೆ ನನ್ನ ಮುಂದಿನ ಬದುಕು ಪೂರ ಕತ್ಲು ಕತ್ಲ ಕಾಣಿಸುತ್ತೆ ಏ ಯಾಕೆ ಕೇಳ್ತಿದ್ಯಾ ನಾನು ಶ್ರಾವಣಿ ಅಲ್ಲ ಅಂದ್ಮೇಲೆ ಮತ್ತಿನ್ ಯಾರು ನಿಮಗೆ ಯಾಕೆ ಅನುಮಾನ ಬಂತು ಓ ಈ ಬಟ್ಟೆ ನೋಡಿನಾ ಅದೆಲ್ಲ ನಮ್ಮ ಶಮಿತನ ಕೆಲಸ ಅವಳೆ ತುಂಬಾ ಬಲವಂತ ಮಾಡಿ ಹಾಕಿಸಿದ್ಲು ಪಾವನಿಗೆ ಇದೆಲ್ಲ ಚೆನ್ನಾಗಿ ಕಾಣುತ್ತೆ ನೀನು ಹಾಕೋ ಅಂದ್ಲು ಮತ್ತವಳಿಗೆ ಬೇಜಾರ್ ಮಾಡ್ಸೋದು ಬೇಡ ಅಂತ ಹಾಕೊಂಡೆ ಆಮೇಲೆ ನಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆದಾಗ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಯೋ ದೇವ್ರೆ ಯಾರುಳ್ಳ ಕರ್ಕೊಂಡು ಬಂದಿದ್ದು ಅವಳೆಲ್ಲಿ ಕಿಲಿಕ್ ಬಂದ್ಲು ಆಗ್ಲೇ ದೊಡ್ಡಮ್ಮ ಎಲ್ಲೋ ಹೊರಗಡೆ ಹೋಗಿದ್ರು ಬರ್ತಾ ಅವರೇ ವಾಪಸ್ ಕರ್ಕೊಂಡ್ ಬಂದಿದ್ದು ಅಂದ್ರೆ ಅದಕ್ಕೆಲ್ಲ ಗೊತ್ತಾಗೋಯ್ತಾ ಅದಕ್ಕೆ ಅವಳ ಹುಡ್ಕೊಂಡು ಕರ್ಕೊಂಡ್ ಬಂದ್ರ ಗೊತ್ತಿಲ್ಲ ಇದೆಲ್ಲ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಇದನ್ನ ಯಾರತ್ರನೂ ಹೇಳಕ್ಕೂ ಆಗಲ್ಲ ಸುಮ್ಮನೆ ಇರಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈಗಳು ಎಲ್ಲಿದ್ದಾಳೆ ನಿಮ್ಮ ರೂಮ್ ಅಲ್ಲೇ ಇದ್ದಾಳೆ ನಾನು ಹೇಗಾದ್ರೂ ಮಾಡಿ ವಿಕ್ರಮ್ನ ಡೈವರ್ಟ್ ಮಾಡ್ತೀನಿ ಆದ್ರೂ ನೀನ್ ಇಲ್ಲಿಗೆ ಬಂದ್ಮೇಲೆ ಈ ತರ ಡ್ರೆಸ್ ಹಾಕೊಳ್ಳೋದು ನಾನು ನೋಡೇ ಇಲ್ಲ ಅದೇನೋ ದಿಢೀರ್ ಅಂತ ನಿನಗೆ ಈ ತರ ಆಸೆ ಬಂತು ವಿಕ್ರಮ್ ಅಂತ ಪಾವನಿನ ಕರ್ಕೊಂಡು ಬಂದ್ರಲ್ಲ ಈಗಲೇ ಆದ್ರೂ ಸಮಾಧಾನ ಆಯ್ತಾ ಊಟ ಮಾಡಬಹುದಾ ಅದು ಪಾವನಿ ಯಾಕೆ ಈ ತರ ಡ್ರೆಸ್ ಏನಾಯ್ತು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಹಾಕೊಳ್ಳಿ ಬಿಡಿ ನೀವು ಬನ್ನಿ ಊಟ ಮಾಡಿ ಆಗ್ಲೇ ಕೂಡ ಏನು ತಿಂದೆ ಹಾಗೆ ಎದ್ದು ಅದ್ರಿ